ಅನ್ನೋದು ಪ್ರಶ್ನೆ ಇದೆ. ಓಕೆ ಇವರೇ ಅಧ್ಯಕ್ಷ ಒಂದೇ ಉಪ ಪ್ರಶ್ನೆ. ಶಿವಲಿಂಗೇಗೌಡರು ಒಂದು ನಿಮಿಷ, ಶಿವಲಿಂಗೇಗೌಡರು ಅದಾದ್ಮೇಲೆ ಕರಿತೇನೆ. ಒಂದೇ ನಿಮಿಷ ಹೇಳ್ತೇನೆ ಹೇಳಿ. ಈ ದೇವರಾಜರ್ಸು ನಿಗಮನ ಹಿಂದುಳಿದ ವರ್ಗದ ಆರ್ಥಿಕ ಅಭಿವೃದ್ಧಿಗೋಸ್ಕರ ತೆರೆದಂತ ಈ ನಿಗಮನ ಇವತ್ತೇನು ಮಾಡಿದಿರಿ? ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊಂಡು ಛಿದ್ರ ಛಿದ್ರ ಮಾಡಿ ವೀರಶೈವರಿಗೊಂದು, ಉಪ್ಪಾರರಿಗೊಂದು, ದೇವಾಂಗಕ್ಕೊಂದು, ಎಲ್ಲ ಸಮಾಜಕ್ಕೆ ಒಡೆದು ಒಂದೊಂದು ಸಮಾಜಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಕೊಟ್ಟಿದ್ದೀರಿ, ಒಂದೊಂದು ಸಮಾಜಕ್ಕೆ ಒಂದೊಂದು ಲೋನ್ ಕೊಡ್ತೀರಿ. ಆ ಶಾಸಕರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿದಿರಿ. ಆ ಶಾಸಕರು ಅವರು ಆ ಸಮಾಜರೆಲ್ಲ ಬಂದು ನಮ್ಮ ಮನೆ ಹತ್ರ ಕೂತ್ಕೋತಾರೆ, ಶಾಸಕರು ಗೌರವ ಕಳೀತಾ ಇದ್ದಾರೆ. ಹಿಂದೆ ದೇವರಾಜರ್ಸು, ಅಖಂಡ ದೇವರಾಜರ್ಸು ಅವರ ಅಭಿವೃದ್ಧಿ ನಿಗಮ ಇದ್ದಾಗ ಎಷ್ಟು ಮಟ್ಟಿಗೆ ಜನ ಸಂತೋಷಭರಿತವಾಗಿ ಅದನ್ನು ಉಪಯೋಗಿಸ್ತಾ ಇದ್ರು, ಅದನ್ನು ಉಪಯೋಗಿಸ್ಕೊಂಡು ಸಾಲ ಸೌಲಭ್ಯಗಳನ್ನು ಪಡೆದು ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಆದರೆ ಇವತ್ತು ಅದನ್ನು ಒಡೆದು 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 ಎಲ್ಲ ನಿಗಮಗಳನ್ನು ಬೇರೆ ಮಾಡಿ ಅವ್ರಿಗೊಬ್ರು ಪಿ ಎಸ್, ಅವ್ರಿಗೊಬ್ರು ಅಧ್ಯಕ್ಷರು ಮಾಡಿ ಅವ್ರಿಗೊಂದು ಗೂಟದ ಕಾರ್ ಕೊಟ್ಟು 12 ಕೋಟಿ 13 ಕೋಟಿ 10 ಕೋಟಿ ಕೊಡ್ತೀರಿ, ಅವ್ರ ಸಂಬಳ ಸಾರಿಗೆ ಸಮನಾಗುತ್ತೆ. ನಾವು ಒಬ್ಬರಿಗೂ ಒಂದು ರೂಪಾಯಿ ಇಲ್ಲ. ಇವತ್ತು ನಿಜವಾಗ್ಲೂ ಸಂಕಷ್ಟದ ಪರಿಸ್ಥಿತಿಗೆ ಶಾಸಕರು ನಾವು ಸಿಗಾಕೊಂಡಿದ್ವಿ. ನಮ್ಮನ್ನ ಅಧ್ಯಕ್ಷರು ಅಂತ ಹೇಳಿದ್ರೆ ನಮ್ಮನ್ನ ಅಧ್ಯಕ್ಷರು ಮಾಡಿರೋದ್ರಿಂದ ಮೊದಲು ತೋದಾಕಿ ನಮ್ಮ ಏನು ಅದನ್ನ ಹಂಚಕ್ಕೋಸ್ಕರ ನಮ್ಮನ್ನ ಅಧ್ಯಕ್ಷರು ಮಾಡಿದಿರಿ. ನಾವು ಅತ್ಲಿಗೆ ನಾವು ಮುಕ್ತಿ ಆಗ್ತೀವಿ. ನಮ್ದು ಇಲ್ಲಪ್ಪ ಈ ಸರ್ಕಾರದ್ದು, ಸಿ ಎಸ್ ಹತ್ರಕ್ಕೆ ಹೋಗಿ, ಡಿ ಸಿ ಹತ್ರಕ್ಕೆ ಹೋಗಿ, ನಮ್ದು ಏನು ಇಲ್ಲ ಅಂತ ಹೇಳ್ತೀವಿ. ಒಂದು 22 ನಿಗಮ ಮಾಡಿ ಆ ಯಾವ ನಿಗಮಕ್ಕೂ ದುಡ್ಡು ಕೊಡ್ದಲೆ ಎಲ್ಲಾ ಸೇರಿ ನಮ್ಮ ಹತ್ರಕ್ಕೆ ಎಮ್ ಎಲ್ ಎಗಳಿಗೆ ಬಂದು ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ದೇವರಾಜರ್ಸು ಯಾವ ಆರ್ಥಿಕ ಚೈತನ್ಯವನ್ನ ಕೊಡ್ಬೇಕು ಅಂತೇಳಿ ಆ ಹಿಂದುಳಿದ ವರ್ಗಕ್ಕೆ ಆ ಭದ್ರ ಬುನಾದಿ ಹಾಕಿದ್ರು, ಅದು ಸರ್ವನಾಶ ಆಗಿದೆ. ಇವತ್ತು ನಾನು ಇವತ್ತು ಘಂಟಾಘೋಷವಾಗಿ ವಿಧಾನಸಭೆ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಸ್ತಾ ಬಂದಿದ್ದಾರೆ. ದಯಮಾಡಿ ಒಂದು ನವಚೇತನವನ್ನು ಕೊಟ್ಟು ಒಂದು ಒಳ್ಳೆ ಮಾಡಿದ್ ಜಾತಿಗೊಂದು ನಿಗಮ ಮಾಡಿದ ತಪ್ಪು ಅಂತ ಹೇಳ, ಜಾತಿಗೊಂದು ನಿಗಮ ಮಾಡಿದ್ರೆ ಅವ್ರಿಗೆ ಆರ್ಥಿಕ ನೆರವು ಕೊಡ್ಬೇಕಲ್ಲ, ಬಂಡವಾಳ ಕೊಡ್ಬೇಕಲ್ಲ. ಬಂಡವಾಳ ಕೊಡದ್ಬಿಟ್ಟು ಅಧ್ಯಕ್ಷ ಅಂತ ಹೇಳಿ ಗೂಟದ ಕೊಟ್ಬಿಟ್ಟು ಮನೆ ಮನೆ ಆಯ್ತು ಶಿವಲಿಂಗೇಗೌಡರೇ, ಆಯ್ತು ಅನ್ನದಾನಿ ಅನ್ನದಾನಿ ಸರ್ಕಾರಕ್ಕೆ ಉಪ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಕೇಳಬೇಕು. ನನ್ನ ಬಹುದಿನದ ಹೃದಯದಲ್ಲಿ ಅಡಗಿದ್ದಂತ ಈ ಸತ್ಯನ ನಾನು ಇವತ್ತು ಬಹಿರಂಗ ಪಡಿಸ್ತಾ ಇದ್ದೀನಿ ಈ ವಿಧಾನಸಭೆನಲ್ಲಿ. ದಯಮಾಡಿ ಇದಕ್ಕೆ ನೀವು ಆರ್ಥಿಕ ನೆರವು ಕೊಡಬೇಕು. ಆಯ್ತು, ಭದ್ರ ಬುನಾದಿ ಹಾಕಿದ್ರು, ಹಿಂದುಳಿದ ವರ್ಗಕ್ಕೆ ಆರ್ಥಿಕ ಚೈತನ್ಯ ತುಂಬಿದ್ರು. ರಿಪಿಟೇಷನ್ ಆಗ್ತಾ ಇದೆ ಈಗ. ಆಯ್ತು ಅನ್ನದಾನಿ 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 ಒಂದೇ ವಾಕ್ಯದಲ್ಲಿ ಕೇಳ್ರಿ ಮಾನ್ಯ ಅಧ್ಯಕ್ಷರೇ. ಉಪ ಪ್ರಶ್ನೆ, ನಾನು 2019 ರಲ್ಲಿ